ನಮಸ್ಕಾರ ನಾನು ಶರ್ಮಿತಾ ಶೆಟ್ಟಿ. ಸಿದ್ದರಾಮಯ್ಯ ಮನೆ ಮುಂದೆ ಕೋಲಾರದಿಂದ ಬಂದಂತ ಬೆಂಬಲಿಗರು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ, ರಂಪಾಟವನ್ನ ಸೃಷ್ಟಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಡೌಟ್. ರಾಹುಲ್ ಗಾಂಧಿ ಅವರೇ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರೇ ಈ ಬಗ್ಗೆ ಬೇಡ, ಬೇರೆ ಕ್ಷೇತ್ರದಿಂದ ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿತ್ತು. ಚರ್ಚೆಗಳು ನಡೀತಾ ಇತ್ತಲ್ಲ, ಇಲ್ಲ ನೀವು ಕೋಲಾರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಕೋಲಾರದಿಂದ ಬಂದಿರುವಂತ ಕಾರ್ಯಕರ್ತರು ಸಿದ್ದರಾಮಯ್ಯ ಬೆಂಬಲಿಗರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪೋಸ್ಟರ್ ಹಿಡಿದು ಘೋಷಣೆಗಳನ್ನು ಕೂಗ್ತಾ ಇದ್ರು. ನನ್ನ ನಿರ್ಧಾರ ನಾಳೆ ತಿಳಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೋಲಾರ ನಾಯಕರಿಗೆ ನಾಳೆ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿ ಆ ಕಾರ್ಯಕರ್ತರನ್ನ ಉದ್ದೇಶಿಸಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಹೊರಟು ಹೋದ್ರು. ಆಮೇಲೆ ಹೈಕಮಾಂಡ್ ರಿಸ್ಕ್ ತಗೊಳ್ಬೇಡಿ ಅಂತ ಹೇಳಿದೆ, ಕೋಲಾರದಿಂದ ನಿಲ್ಲಬೇಡಿ ಅಂತ ಯಾರೂ ಹೇಳಿಲ್ಲ. ರಾಹುಲ್ ಗಾಂಧಿ ಆಗಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಯಾರೂ ಕೋಲಾರದಿಂದ ನಿಲ್ಲಬೇಡಿ ಅಂತ ಹೇಳಿಲ್ಲ, ರಿಸ್ಕ್ ತಗೊಳ್ಬೇಡಿ ಅಂತ ಹೇಳಿದ್ದಾರೆ. ಹೌದು, ನಾನು ನನ್ನ ನಿರ್ಧಾರವನ್ನ ನಾಳೆ ತಿಳಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಬೆಂಬಲಿಗರಿದ್ದಾರಲ್ಲ, ಅಭಿಮಾನಿಗಳು ಕೇಳೋ ಸ್ಥಿತಿಲಿ ಇಲ್ಲ. ಇಲ್ಲ ಏನೇ ಆದ್ರೂ ನೀವು ಕೋಲಾರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಹೈ ಡ್ರಾಮಾ ಮಾಡಿದ್ದಾರೆ, ಹಗ್ಗದಿಂದೆಲ್ಲ ಬಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಮನೆ ಮುಂದೆ ಕೋಲಾರದಿಂದ ಬಂದಂತ ಸಿದ್ದರಾಮಯ್ಯ ಬೆಂಬಲಿಗರು ಇವತ್ತು ರಂಪಾಟವನ್ನ ಮಾಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಬಂದಿದ್ರು. ಪೋಸ್ಟರ್ ಹಿಡಿದು ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ರು. ಅದೇನ್ ಬೇಕಾದ್ರೂ ಆಗ್ಲಿ, ನೀವು ಕೋಲಾರದಿಂದಲೇ ಸ್ಪರ್ಧೆ ಮಾಡಬೇಕು. ಯಾರೋ ತಪ್ಪಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೀವು ಬಂದು ನಿಂತ್ಕೊಳ್ಳಿ ಎಲೆಕ್ಷನ್ಗೆ ಕೋಲಾರದಿಂದ, ಅಭೂತಪೂರ್ವ ಗೆಲುವು ನಿಮ್ಮದಾಗುತ್ತೆ, ನಾವು ನಿಮ್ಮನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಮತ್ತೆ ಕಳಿಸ್ತೀವಿ ಅನ್ನೋ ಮಾತನ್ನ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅವರು ನೀವು 1% ಕೂಡ ರಿಸ್ಕ್ ತಗೋಬಾರದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ನಿಂತ್ಕೊಳ್ಳಿ ಅಂತಾಗಲಿ, ನಿಂತ್ಕೋಬೇಡಿ ಅಂತಾಗಲಿ ಏನು ಹೇಳಿಲ್ಲ. ಸುಮ್ಮನೆ ಅಪಪ್ರಚಾರ ಆಗ್ಬಿಟ್ಟಾರೆ. ಅಪಪ್ರಚಾರ ಅಪಪ್ರಚಾರ ಬಂದಿದೆ. ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಿಮ್ಮ ತೀರ್ಮಾನಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಗೊತ್ತಾಯ್ತಾ? ನಿಮ್ಮ ತೀರ್ಮಾನಕ್ಕೆ ಬಿಡ್ತೀವಿ. ಕ್ಷೇತ್ರದಲ್ಲಿ ಅಲ್ಲೇ ಕಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಟ್ಟಾಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಇಡೀ ರಾಜ್ಯದಲ್ಲೆಲ್ಲ ಓಡಾಡಬೇಕು. ಚುನಾವಣಾ ಕ್ಯಾಂಪೇನ್ಗೆ ನೀವು ಇಡೀ ರಾಜ್ಯದಲ್ಲೆಲ್ಲ ಓಡಾಡಬೇಕು. ಇನ್ನು ಕೋಲಾರದಿಂದಲೇ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರಂತೆ, ಹೀಗಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ VR ಸುದರ್ಶನ್. ಸಿದ್ದು ನಿವಾಸಕ್ಕೆ ಬಂದಿದ್ದ ಕೋಲಾರ ಮುಖಂಡರಿಗೆ ಈ ತರ ಹೇಳಿ ಸಮಾಧಾನವನ್ನ ಪಡಿಸಿದ್ದಾರೆ ಸುದರ್ಶನ್ ಅವರು. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರಂತೆ ಅಂತ ಹೇಳಿ ಬೆಂಬಲಿಗರಿಗೆ ಸಮಾಧಾನವನ್ನ ಪಡಿಸಿದ್ದಾರೆ VR ಸುದರ್ಶನ್. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋದು ಅಷ್ಟೇ ಸತ್ಯ ಅಂತ ಸುದರ್ಶನ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಬಂದು ಅವರೇ ಹೇಳ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಅವರು ಬೆಳಗಾವಿ ಬಂದಿದ್ದಾರೆ. ಈ ಸೂರ್ಯ ಪೂರ್ವದ ದಿಕ್ಕಿನಲ್ಲಿ ಉದಯಿಸೋದು ಎಷ್ಟು ಸತ್ಯನೋ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಅಷ್ಟೇ ಸತ್ಯ. ಸಿದ್ದರಾಮಯ್ಯನವರು ಬಂದು ಅವರೇ ಹೇಳ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ಶಿವಪ್ರಸಾದ್, ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋದು ಅಷ್ಟೇ ಸತ್ಯ ಅಂತ ಕಾಂಗ್ರೆಸ್ನ ಮುಖಂಡರು ಹೇಳಿದ್ರು ಕೂಡ ಅಲ್ಲಿ ತುಂಬಾನೇ ರಿಸ್ಕ್ ಇದೆ, ಹಾಗಾಗಿ ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಮತ್ತೊಂದು ಕ್ಷೇತ್ರವನ್ನ ಕೇಳುವಂತ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ನಿರ್ಮಾಣ ಆಗಬಹುದು. ಈಗ ಸಿದ್ದರಾಮಯ್ಯ ಅವರ ನಿರ್ಧಾರ ಏನಾಗಿರಬಹುದು ಅನ್ನೋ ಕುತೂಹಲ ಇದೆ ಶಿವಪ್ರಸಾದ್. ಶರ್ಮಿತಾ, ಇಲ್ಲಿ ಸಿದ್ದರಾಮಯ್ಯ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಸಮಾಧಾನ ಪಡಿಸುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಹೈಕಮಾಂಡ್ ನನಗೆ ಕೋಲಾರದಲ್ಲಿ ನಿಲ್ಲೇಬೇಡಿ ಅನ್ನುವಂತ ಮಾತನ್ನ ಹೇಳಿಲ್ಲ, ನಿಲ್ಲೋದು ಬಿಡೋದು ನಿಮ್ಗೆ ಬಿಟ್ಟಂತಹ ವಿಚಾರ, ಆದ್ರೆ ಒಂದೇ 1% ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂತ ಸಲಹೆಯನ್ನ ಕೊಟ್ಟಿದೆ ಅನ್ನುವಂತ ಮಾತು ಹೇಳಿದ್ದಾರೆ. ಒಂದೇ 1% ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತಂದ್ರೆ ಅಲ್ಲಿ ರಿಸ್ಕ್ ಇದೆ ಅನ್ನುವಂತ ಅರ್ಥ ಆಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ನಮಗೆ ಹೇಳಿದ್ದಾರೆ, ನಾನು ಕೋಲಾರದಲ್ಲಿ ನಿಂತರೂ ಕೂಡ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗೋ ಹಾಗಿಲ್ಲ, ಯಾಕೆಂದ್ರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಕೋಲಾರಕ್ಕೆ ನೀವು ಹೋಗದೇ ಇದ್ರೂ ಕೂಡ ಗೆಲ್ಲುವಂತ ವಾತಾವರಣ ಇರಬೇಕು, ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಹೀಗಾಗಿ ನಾನು ಅರ್ಜಿಯನ್ನು ಹಾಕುವಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಯಾವ ಕ್ಷೇತ್ರವನ್ನು ಕೊಡುತ್ತೋ ಆ ಒಂದು ಕ್ಷೇತ್ರದ ನಿಲ್ಲೋದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಕಾರ್ಯಕರ್ತರ ಮುಂದೆ, ಕೋಲಾರದಿಂದ ಬಂದಂತಹ ನೂರಾರು ಕಾರ್ಯಕರ್ತರೇನಿದ್ರು ಹಠವನ್ನ ಹಿಡ್ಕೊಂಡು ಕೂತಿದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ನೀವು ಇಲ್ಲೇ ನಿಲ್ಬೇಕು, ನಾವು ರಕ್ತ ಬೇಕಾದ್ರೂ ಕೊಡ್ತೇವೆ, ನಿಮ್ಮನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಶ್ರವಣ ಪಡ್ತೇವೆ ಅನ್ನುವಂತ ಘೋಷಣೆಗಳನ್ನು ಕೂಗ್ತಿದ್ರು. ಇವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಈ ಮಾತನ್ನ ಹೇಳ್ತಾರೆ. ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಸುದರ್ಶನ್ ಅವರು ಮಾತಾಡಿದ್ದು ನೋಡಿದ್ವಿ, ಸಿದ್ದರಾಮಯ್ಯ ಅವರು ನಾಳೆ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದನ್ನು ನೋಡಿದ್ವಿ. ಇನ್ನೂ ಬೆಂಬಲಿಗರು ಅಲ್ಲಿ ಇದಾರಾ, ರಂಪಾಟವನ್ನು ಮುಂದುವರೆಸಿದಾರಾ, ಇಲ್ಲ ಸಮಾಧಾನಗೊಂಡು ವಾಪಸ್ ಹೋಗಿದಾರಾ? ಈಗ ಸಿದ್ದರಾಮಯ್ಯ ನಿವಾಸದ ಮುಂದೆ ಇರುವಂತಹ ದೃಶ್ಯಾವಳಿಗಳನ್ನ ನೀವೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದ್ ಕಡೆ ಕೋಲಾರದಿಂದ ಬಂದಂತಹ ಕಾರ್ಯಕರ್ತರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ನಿವಾಸದಿಂದ ಹೋಗುವಂತಹ ಒಂದು ಸ್ಥಿತಿಯಲ್ಲಿ ಇರುವಂತದ್ದು. ಆದ್ರೆ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇನ್ನೂ ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ. ಇವ್ರು ಯಾರು ಅಂತಂದ್ರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು. ಯಾಕಂದ್ರೆ ರಾಜಾಜಿನಗರದಲ್ಲಿ ಪುಟ್ಟಣ್ಣ ಅವರಿಗೆ ಟಿಕೆಟ್ ಕೊಡೋದು ಬೇಡ, ಬಿಜೆಪಿಯಿಂದ ಬಂದವರಿಗೆ ಟಿಕೆಟ್ ಕೊಡೋದು ಬೇಡ, ಬದಲಿಗೆ ನಮ್ಮಲ್ಲಿ ಇರುವಂತಹ 4 ಜನ ಅಭ್ಯರ್ಥಿಗಳೇನಿದ್ದಾರೆ ಅದರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಿ ಅನ್ನುವಂತ ಒತ್ತಾಯವನ್ನು ಮಾಡಿದ್ರು. ಇವರನ್ನ ಭೇಟಿ ಮಾಡಿದಂತಹ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಬಿಟ್ಟಂತ ನಿರ್ಧಾರ, ಇದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಹೈಕಮಾಂಡ್ ಯಾವ ರೀತಿಯಾಗಿ ಹೇಳುತ್ತೋ ಆ ರೀತಿಯಾಗಿ ನಾನು ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಇದರಿಂದ ಆಕ್ರೋಶಗೊಂಡಂತಹ ಒಂದು ಕಾರ್ಯಕರ್ತರು, ರಾಜಾಜಿನಗರದ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಹೋಗುವಂತಹ ಸಂದರ್ಭದಲ್ಲಿ ಕಾರನ್ನ ಮುತ್ತಿಗೆ ಹಾಕುವಂತಕ್ಕೂ ಕೂಡ ಮುಂದಾಗ್ತಾರೆ. ಪೊಲೀಸ್ ಅವರ ಒಂದು ಭದ್ರತೆಯಲ್ಲಿಯೇ ಸಿದ್ದರಾಮಯ್ಯ ಅವರು ಹೊರ ಹೋಗುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಏರ್ಪಟ್ಟಿತ್ತು. ಶರ್ಮಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸಿದ್ದರಾಮಯ್ಯಗೆ ಇನ್ನು ಒಂದು ಕ್ಷೇತ್ರವನ್ನ ಹುಡುಕೊಳ್ಳೋಕೆ ಸಾಧ್ಯವಾಗಿಲ್ಲ, ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಅನುಕಂಪ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಕ್ಷೇತ್ರ ಗೊಂದಲದ ಬಗ್ಗೆ ಮೈಸೂರಲ್ಲಿ HDK ವ್ಯಂಗ್ಯವನ್ನ ಆಡಿದ್ದಾರೆ. ಕುಮಾರಸ್ವಾಮಿ ಅವರು ವ್ಯಂಗ್ಯ ಆಡಿರೋದು ಸಿದ್ದರಾಮಯ್ಯ ಮಹಾನ್ ನಾಯಕ ಅಂತವ್ರಿಗೆ ಒಂದು ಕ್ಷೇತ್ರ ಸಿಕ್ಕಿಲ್ಲ ಅಂತ ಹೇಳಿದಾಗ ಅವ್ರು ಹುಡುಕ್ತಿರೋದು ನೋಡ್ತಾ ಇದ್ರೆ ನನಗೆ ಅನುಕಂಪ ಬರುತ್ತೆ ಅಂತ ಕುಮಾರಸ್ವಾಮಿ ವ್ಯಂಗ್ಯ ಆಡಿದ್ದಾರೆ. ಅವರನ್ನು ಹೈಕಮಾಂಡ್ ಹೇಳಿದ್ದಾರೆ ಅಂತ ರಿಪೋರ್ಟ್ ನೋಡಿದ್ದು ನಾನು. ಹೈಕಮಾಂಡ್ ಅಲ್ಲಿ ಬೇಡ, ಸೇಫ್ ಇಲ್ಲ ಅಂತ ಹೇಳಿ ಹೈಕಮಾಂಡೇನೋ ಅಡ್ವೈಸ್ ಮಾಡಿದ್ದಾರೆ ಅಂತಕ್ಕಂಥ ಪತ್ರಿಕೆಯಲ್ಲಿ ನೋಡಿದೆ ನಾನು. ಇರ್ಬೋದು ಹೈಕಮಾಂಡ್ ಹೆಸರೇಳೆ ಹಿಂದೆ ಸೇರಿದಿರ್ಬೋದು. ಪಾಪ ಒಂದು ನನಗೆ ನೋವಾಗಿದ್ದು ಸಿದ್ದರಾಮಯ್ಯವ್ರ ವಿಷಯದಲ್ಲಿ 5 ಅವಧಿಯ ಮುಖ್ಯಮಂತ್ರಿ, 5 ವರ್ಷದ ಸಂಪೂರ್ಣ ಅವಧಿ ಮುಗಿಸಿದಂಥ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಬಿಟ್ಟ ಮೇಲೆ, ನಂತರ 2 ಬಾರಿ ಉಪಮುಖ್ಯಮಂತ್ರಿಗಳು, 13 ಬಜೆಟ್ ಕೊಟ್ಟು ಈ ನಾಡಿನ ಬಡವರನ್ನ ಉದ್ಧಾರ ಮಾಡಿದವರು ಅಂಥ ಒಬ್ಬ ಮಹಾನ್ ನಾಯಕರು ಕಳೆದ 1 ವರ್ಷದಿಂದ ಒಂದು ವಿಧಾನಸಭಾ ಕ್ಷೇತ್ರವನ್ನು ಹುಡುಕಿ ಚುನಾವಣೆ ಅಭ್ಯರ್ಥಿ ಆಗಲಿಕ್ಕೆ ಈ ಶ್ರಮ ಪಡ್ತಿರೋದು ನೋಡಿದಾಗ ಅವರ ಬಗ್ಗೆ ನನಗೆ ನಿಜಕ್ಕೂ ನಾನು ಲಘುವಾಗಿ ಮಾತಾಡಲ್ಲ, ಅನುಕಂಪ ಬಂತು ನನಗೆ. ಭಾಳ ಜನಕ್ಕೂ ಅನುಕಂಪ ಬಂತು, ಏನಪ್ಪ ಇಂಥ ಒಬ್ಬ ವ್ಯಕ್ತಿ ಇನ್ನೂ ಸಹ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲಿ ನಿಲ್ಲಬೇಕು ಅನ್ನೋದನ್ನು, ಅವ್ರು ಎಲ್ಲಿ ಗೆಲ್ತೀನಿ ಅಂತಕ್ಕಂಥ ಒಂದು ಅವರಲ್ಲೇ ವಿಶ್ವಾಸದ ಕೊರತೆ ಇದು ನೋಡಿದಾಗ ಈ ಹಲವಾರು ಭಾಗ್ಯಗಳ ಕೊಟ್ಟಿದ್ದೇನೆ ಈ ರಾಜ್ಯದ ಜನತೆಗೆ ಅಂತ ಅಂಥ ನಾಯಕರಲ್ಲೇ ಈ ಪರಿಸ್ಥಿತಿ ಬಂದರೆ ಪಾಪ ಸಣ್ಣ ಪುಟ್ಟ ಅಭ್ಯರ್ಥಿಗಳಾಗೋ ಪರಿಸ್ಥಿತಿ ಏನಾಗಬೇಕು. ಚಿಂಚನಸೂರು ಕಾಂಗ್ರೆಸ್